ನಮ್ಮ ಜಾಮೆ ಮಸ್ಜಿದ್ ಮುಂಭಾಗ ಹೆಲ್ತ್ ಕ್ಯಾಂಪನ್ನು ಆಮ್ ಆದ್ಮಿ ಪಾರ್ಟಿಯಿಂದ ನಾವು ವ್ಯವಸ್ಥೆ ಮಾಡಿದ್ದೀವಿ. ತುಂಬ ಜನ ಇದಕ್ಕೆ ಪಾಸಿಟಿವ್ ಆಗಿ ನೋಡಿಕೊಂಡು ಯಾರ್ಯಾರಿಗೆ ವಯಸ್ಸಾಗಿದೆ ಅವ್ರಿಗೆಲ್ಲ ನಾವೇ ನಮ್ಮ ವಾಲಂಟಿಯರಾಗಿ ಹೋಗ್ಬಿಟ್ಟು ಕರ್ಕೊಂಡು ಬಂದು ಎಲ್ಲರಿಗೂ ಬಿ ಪಿ ಮತ್ತು ಶುಗರ್ ಚೆಕ್ ಮಾಡಿ ಅವ್ರಿಗೆ ನಮ್ಮ ಡಾಕ್ಟ್ರ್ ಮುಖಾಂತರ ಅವ್ರಿಗೆ ಏನು ಮಾಡಬೇಕು ಫ್ಯೂಚರಲ್ಲಿ ಅಡ್ವೈಸು ನಾವೇ ಕೊಡ್ತಾಯಿದ್ದೀವಿ. ಆಮ್ ಆದ್ಮಿ ಪಾರ್ಟಿಯಿಂದ ಇದು ಎವ್ರಿ ವೀಕು 3-4 ಹೆಲ್ತ್ ಕ್ಯಾಂಪ್ ನಾವು ತುಮಕೂರು ನಗರಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೆ ಎಲ್ಲ ಜನ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ತುಮಕೂರು ನಗರದ 35 ವಾರ್ಡ್ಗಳಲ್ಲಿ ಪ್ರತಿದಿನ 50-100 ಜನಕ್ಕೆ ನಾವು ಹೆಲ್ತ್ ಪಾಯಿಂಟ್ ಅನ್ನು ಆಯೋಜಿಸಿದ್ದು, 50-100 ಜನಕ್ಕೆ ನಾವು ಪ್ರತಿದಿನ ಬಿ ಪಿ ಮತ್ತು ಶುಗರ್ ಟೆಸ್ಟ್ ಮಾಡ್ತಾ ಇದ್ದೇವೆ ಮತ್ತು ಡಾಕ್ಟರ್ ಮುಖಾಂತರ ಅವರಿಗೆ ಸಲಹೆ ಕೂಡ ನೀಡ್ತಾ ಇದ್ದೇವೆ. ಇದೇ ರೀತಿ ಇದುವರೆಗೂ ನಾವು ಒಂದು 10-12 ವಾರ್ಡ್ಗಳಲ್ಲಿ ಈ ಸೇವೆಯನ್ನು ಕೊಡ್ತಿದ್ದೇವೆ. ಮುಂದೆ ಪ್ರತಿ ವಾರ್ಡ್ಗಳಲ್ಲಿ ಪ್ರತಿ ಏರಿಯಾಗಳಲ್ಲಿ ಇದೇ ರೀತಿ ನಾವು ಈ ಸೇವೆಯನ್ನು ಮುಂದುವರಿಸಿ ಜನಗಳಿಗೆ ಸೇವೆ ಕೊಡ್ತೀವಿ. ಮತ್ತೆ ದೆಹಲಿಯ ಮುಖ್ಯಮಂತ್ರಿಯಾದ ಮತ್ತು ನಮ್ಮ ನೆಚ್ಚಿನ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಅವರ ಕನಸು ನನಸಾಗಿಸಲು ನಾವು ಸಜ್ಜಾಗಿದ್ದೇವೆ. ಇಲ್ಲಿ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಬಾವುಟವನ್ನ ಹಾರಿಸೇ ಹಾರಿಸ್ತೀವಿ ಅಂತ ಬಿಟ್ಟು ಹೇಳಿ ಈ ಮಾತನ್ನು ಮುಗಿಸ್ತೇನೆ.